ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಭಾರತದಲ್ಲಿ ಹಲವಾರು ರಹಸ್ಯಮಯ ಸ್ಥಳಗಳಿದೆ. ಅಂಥ ಸ್ಥಳಗಳಲ್ಲಿ ಇಂದು ನಾವು ಉನಕೋಟಿ ಎಂಬ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ. ಇಲ್ಲಿ 99,99,999 ಕಲ್ಲಿನ ಮೂರ್ತಿಗಳಿದೆ. ಅಷ್ಟು ಮೂರ್ತಿಗಳು ಇಲ್ಲಿ ಇರೋದಾದರೂ ಯಾಕೆ, ಆ ಮೂರ್ತಿಗಳ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತ್ರಿಪುರಾದ ರಾಜಧಾನಿ ಅಗರ್ತಲಾದಲ್ಲಿ ಈ ಉನಕೋಟಿ ಎಂಬ ಸ್ಥಳವಿದೆ. ಅಲ್ಲಿ 1 ಕೋಟಿಗೆ 1 ಕಡಿಮೆ, ಅಂದರೆ 99,99,999 ಕಲ್ಲಿನ ಮೂರ್ತಿಗಳಿದೆ. ಕೆಲ ಕಥೆಗಳ ಪ್ರಕಾರ ಇದು ನಿರ್ಮಾಣ ಮಾಡಿದ ಮೂರ್ತಿಗಳಲ್ಲ, ಬದಲಾಗಿ ಇದು ಶಾಪಗ್ರಸ್ತ ಮೂರ್ತಿಗಳು. ಯಾಕಂದರೆ ಇದು ಇರೋದು ದಟ್ಟ ಕಾಡುಗಳ ಮಧ್ಯೆ. ಇಂಥ ಜಾಗದಲ್ಲಿ ಮೊದಲು ಯಾರು ಓಡಾಡುತ್ತಿರಲಿಲ್ಲ. ಈಗ ಇದು ಪ್ರವಾಸಿ ತಾಣವಾಗಿರುವ ಕಾರಣ ಇಲ್ಲಿ ರಸ್ತೆಗಳನ್ನು ಓಡಾಡಲು ಜಾಗಗಳನ್ನು ಮಾಡಲಾಗಿದೆ. ಇನ್ನು ಕಥೆಗಳ ಪ್ರಕಾರ ಶಿವ ಕೊಟ್ಟ ಶಾಪದಿಂದ 99,99,999 ಜನ ಕಲ್ಲಿನ ಮೂರ್ತಿಗಳಾಗಿದ್ದಾರಂತೆ. ಒಮ್ಮೆ ಶಿವ ಸೇರಿ 1 ಕೋಟಿ ದೇವಿ ದೇವತೆಗಳೊಂದಿಗೆ ಯಾವುದೋ ಒಂದು ಸ್ಥಳಕ್ಕೆ ತೆರಳುತ್ತಿದ್ದರಂತೆ. ಆಗ ಕತ್ತಲಾದ ಕಾರಣಕ್ಕೆ ಉನಕೋಟಿಯಲ್ಲಿ ರಾತ್ರಿ ತಂಗಿದ್ದು ಬೆಳಿಗ್ಗೆ ಎದ್ದು ಹೋಗೋಣವೆಂದು ದೇವತೆಗಳು ಹೇಳಿದರಂತೆ. ಅದಕ್ಕೆ ಒಪ್ಪಿದ ಶಿವ ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ನಾವೆಲ್ಲ ಎದ್ದು ಹೊರಡಬೇಕು ಎಂದನಂತೆ. ಇದಕ್ಕೆ ಒಪ್ಪಿದ ದೇವಿ ದೇವತೆಗಳು ಅಲ್ಲೇ ಮಲಗಿದ್ದರು. ಆದರೆ ಮುಂಜಾನೆ ಶಿವ ಬಿಟ್ಟು ಬೇರೆ ಯಾರೂ ಎದ್ದಿರಲಿಲ್ಲ. ಆಗ ಶಿವ ಎಲ್ಲರಿಗೂ ಎಬ್ಬಿಸುವ ಪ್ರಯತ್ನ ಮಾಡಿದನಂತೆ. ಆದರೂ ಕೂಡ ಯಾರು ಏಳದ ಕಾರಣ ಸಿಟ್ಟಾದ ಶಿವ ಅವರೆಲ್ಲ ಕಲ್ಲಾಗಿ ಹೋಗಲಿ ಎಂದು ಶಾಪ ಹಾಕಿ ಹೊರಟು ಹೋದನಂತೆ. ಹಾಗಾಗಿ ಇಲ್ಲಿರುವ ಕಲ್ಲಿನ ಮೂರ್ತಿಗಳೆಲ್ಲ ಶಾಪಗ್ರಸ್ತರಾದ ದೇವಿ ದೇವತೆಗಳೆಂದು ಹೇಳಲಾಗುತ್ತೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.